ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೆಯೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವಾ ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೆಯೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ ವ್ಯಕ್ತಿಯು ತನ್ನ ಮೈಮನದಲ್ಲಿ ಮೂಡುವ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಎಚ್ಚರದಿಂದ ಬಾಳಬೇಕೆಂಬ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ನೋಡಿ, ನನಗೆ ನಿಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಕೋಪ ಬರ್ತಲೇ ಇರ್ತದೆ ನಾನಾ ಕಾರಣಗಳಿಗಾಗಿ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ಜೀವನದಲ್ಲಿ ನಾವು ಕೋಪಗೊಳ್ಬೋದು, ಅಥವಾ ಮತ್ತೊಬ್ಬರು ಕೋಪಗೊಳ್ತಾರೆ. ನಮ್ಮ ಕೆಲಸದಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ಅಥವಾ ಇನ್ನೊಂದನ್ನು ಕಂಡು ಅದಕ್ಕೆ ಹೇಳ್ತಾರೆ ಬಸವಣ್ಣರು, ಅಪ್ಪ ತನಗೆ ಅಂದರೆ ನಿನಗೆ ಮುನಿವರಿಗೆ ಯಾರೋ ನಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಂಬಿಟ್ರು, ಕೋಪ ಮಾಡ್ಕೊಂಬಿಟ್ರು, ಏನೋ ಜೀವನದಲ್ಲಿ ನಡೀತವಲ್ಲ ಘಟನೆಗಳು. ಆಗ ತಾ ಮುನಿಯಲೇಕಯ್ಯ, ನಿನ್ನ ಬಗ್ಗೆ ಮತ್ತೊಬ್ಬ ಕೋಪಗೊಂಡಾಗ ನೀನು ಕೂಡ ಅದೇ ರೀತಿ ಮುನಿಯಲು ಏಕಯ್ಯ, ನೀನು ಯಾತಕ್ಕಯ್ಯ ಅದೇ ರೀತಿ ಕೋಪ ಮಾಡ್ಕೊಳ್ತೀಯ? ಹಾಗಾದರೆ ಇಬ್ಬರ ನಡುವೆ ಯಾವುದೇ ಕಾರಣಕ್ಕಾಗಿ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಘರ್ಷ ಉಂಟಾದಾಗ, ಜಗಳ ಉಂಟಾದಾಗ ಒಬ್ಬ ಕೋಪ ಮಾಡ್ಕೊಳ್ತಾನೆ ಅಂತ ಮತ್ತೊಬ್ಬ ಕೋಪ ಮಾಡಿಕೊಂಡ ಅಂತ ನೀನು ಕೋಪ ಮಾಡ್ಕೊಳ್ಬೇಡ. ಯಾಕೆ? ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ತನ್ನ ಬಗ್ಗೆ ಕೋಪಗೊಂಡು ಕೆಟ್ಟ ರೀತಿಯಿಂದ ನಡೆದುಕೊಳ್ಳುತ್ತಿರುವ ವ್ಯಕ್ತಿಯ ಬಗ್ಗೆ ತಾನೂ ಅದೇ ಬಗೆಯಲ್ಲಿ ಕೋಪಗೊಳ್ಳುವುದರಿಂದ ಏನು ತಾನೇ ಪ್ರಯೋಜನ? ಅಂದರೆ ಇಬ್ಬರೂ ಕೋಪಗೊಳ್ಳುವುದರಿಂದ ಆ ಸನ್ನಿವೇಶದಲ್ಲಿ ಉಂಟಾಗಿರುವ ತೊಡಕು ಸಮಸ್ಯೆ ನಿವಾರಣೆಯಾಗುವುದಿಲ್ಲ, ಮತ್ತಷ್ಟು ಏನಾಗುತ್ತೆ, ಹೆಚ್ಚಾಗುತ್ತೆ. ಉರಿಯುತ್ತಿರುವ ಬೆಂಕಿಗೆ ತುಪ್ಪವನ್ನು ಎಣ್ಣೆಯನ್ನು ಉಯ್ದಾಗ ದಗ್ಗಂತ ಹತ್ಕೊಂಡಂಗೆ ಇಬ್ಬರೂ ಕೋಪ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಪರಿಸ್ಥಿತಿ ಉಲ್ಬಣವಾಯಿತು. ಹಾಗಾದರೆ ಇಬ್ಬರಲ್ಲಿ ಒಬ್ಬ ಸಮಾಧಾನಿಯಾಗಿರಬೇಕು, ಆದರೆ ಇಬ್ಬರು ಕೋಪ ಮಾಡ್ಕೊಂಡ್ಬಿಟ್ಟಾರೆ. ಇಂಥ ಸಮಯದಲ್ಲಿ ತನಗಾದ ಆಗು ಏನು, ಅವರಿಗಾದ ಚೇಗೆ ಏನು? ನೀನು ಕೋಪ ಮಾಡ್ಕೊಂಬಿಟ್ಟೆ, ಅವನು ಕೋಪ ಮಾಡ್ಕೊಂಡಾನೆ. ಹಾಗಾದ್ರೆ ಈ ಸನ್ನಿವೇಶದಿಂದ ನಿನಗಾದ ಆಗು ಏನು, ಏನು ಲಾಭ ಬಂತು? ಹೋಗ್ಲಿ, ಅವರಿಗಾದ ಚೇಗೆ ಏನು? ಚೇಗೆ ಅಂದರೆ ಕೇಡು, ಹಾನಿ. ಕೋಪ ಮಾಡ್ಕೊಂಡು ಕೂಡಲೇ ಅವ್ರಿಗೇದರೂ ಹಾನಿ ಆಗ್ಬಿಡ್ತೆ, ನಿನಗೇದರೂ ಲಾಭ ಆಯಿತೆ. ಹಾಗಾದರೆ ಕೋಪಗೊಂಡ ವ್ಯಕ್ತಿ ಎದುರಾಗಿ ತಾನೂ ಕೋಪ ಮಾಡಿಕೊಳ್ಳುವುದರಿಂದ ತನಗೆ ಉಂಟಾದ ಉಳಿತೇನು, ಅವ್ರಿಗಾದ ಕೇಡೇನು? ಅದ್ರ ಭಾವಾರ್ಥ ಇಬ್ರಿಗೂ ಕೇಡಾಗುತ್ತೆ. ಆದ್ದರಿಂದ ಒಬ್ಬ ಕೋಪಗೊಂಡ ಅಂತ ನೀನು ಕೂಡ ಕೋಪಗೊಳ್ಳತಕ್ಕಂಥದ್ರಿಂದ ಮತ್ತಷ್ಟು ಪರಿಸ್ಥಿತಿ ದುರಂತಕ್ಕೆ ಇದಾಗುತ್ತೆ. ಮುಂದಕ್ಕೆ ನೋಡಿ, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಆ ಕೋಪದಿಂದ ಉಂಟಾಗತಕ್ಕಂಥ ಜೀವನದ ಅನರ್ಥವನ್ನು ಕುರಿತು ಹೇಳ್ತಾ ಇದ್ದಾರೆ. ಮನುಷ್ಯ ವ್ಯಕ್ತಿತ್ವವನ್ನು ಹೇಗೆ ಕಳ್ಕೊಳ್ತಾನೆ, ತನ್ನ ಬದುಕನ್ನೇ ಹೇಗೆ ಕಳ್ಕೊಳ್ತಾನೆ ಅಂತ. ಇಲ್ಲಿ ಕೋಪ ಅಂದ್ರೇನು? ನನಗೆ ನಿಮಗೆ ಕೋಪ ಬರುತ್ತೆ ಅಥವಾ ಬೇರೆಯವ್ರ ಕೋಪ ಬರುತ್ತೆ, ಯಾಕೆ ಕೋಪ ಬರುತ್ತೆ? ಕೋಪ ಅಂದ್ರೆ ನೋಡಿ, ವ್ಯಕ್ತಿಯು ಅಂದರೆ ನಾನು ಅಥವಾ ನೀವು ಆಸೆಪಟ್ಟದ್ದನ್ನು ಪಡೆಯುವುದಕ್ಕೆ ಇಲ್ಲವೇ ನಾವು ಮಾಡುವ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಉಂಟಾದಾಗ ಅದಕ್ಕೆ ಕಾರಣವಾದ ವಸ್ತು
ಒಯ್ತಾ ಒಂದು ಸ್ಟೂಲ್ ಅಡ್ಡ ಎಡಗ್ಬಿಟ್ರೆ ಆ ಸ್ಟೂಲ್ ಮೇಲೆ ಸ್ಟೂಲ್ನೇ ಒದ್ದು ಬಿಡ್ತೀವಲ್ಲ ಆ ರೀತಿ. ವಸ್ತು ಜೀವಿ ವ್ಯಕ್ತಿಯ ಮೇಲೆ ಮುರುಗಳಿಗೆಯಲ್ಲಿಯೇ ಮನದಲ್ಲಿ ಮೂಡುವ ಒಳಮಿಡಿತವೇ ಕೋಪ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾರಾದರೂ ಒಡ್ಡಿ ಬಂದರೆ ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾದರೆ ಅಂಥ ವಸ್ತು ಪ್ರಾಣಿ ಪಕ್ಷಿಗಳು ನಾಯಿ ಬಂದು ಆಗ ಇದು ಮಾಡ್ತೀವಿ ತೊಂದರೆ ಮಾಡ್ತಿದ್ರು ಅದಕ್ಕೂ ಇದು ಮಾಡ್ತೀವಲ್ಲ. ವಸ್ತು ಜೀವಿ ಮತ್ತು ವ್ಯಕ್ತಿಗಳ ಮೇಲೆ ಮುರುಗಳಿಗೆಯಲ್ಲಿಯೇ ನಮ್ಮ ಮನಸ್ಸಲ್ಲಿ ಮೂಡುವಂಥ ಭಾವನೆಯೇ ಆಕ್ರೋಶ. ಇದು ಮಿಡಿತವೇ ಒಳಮಿಡಿತ, ಅದೇ ಕೋಪ. ಕೋಪದಿಂದ ಕೆರಳಿದ ವ್ಯಕ್ತಿಯು ಕೋಪಕ್ಕೆ ಕಾರಣವಾದ ವಸ್ತು ಜೀವಿ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲು ಮುಂದುಗ್ಗುತ್ತಾನೆ. ಈ ದಾಳಿಯು ಮಾತಿನ ರೂಪದ ಬೈಗುಳವಾಗಿರಬಹುದು ಅಥವಾ ಹೊಡೆಯುವ ಏಟುಗಳಾಗಿರಬಹುದು. ಕೋಪಗೊಂಡ ಗಳಿಗೆಯಲ್ಲಿ ಮುರಿದು ಎಸೆದು ತುಳಿದು ಹಾಕಿದ ವಸ್ತುಗಳು ಮತ್ತೆ ಉಪಯೋಗಕ್ಕೆ ಬಾರದಂತಾಗುತ್ತವೆ. ಬೈಸಿಕೊಂಡ ಅಥವಾ ಹೊಡೆಸಿಕೊಂಡ ವ್ಯಕ್ತಿಯ ಜೊತೆಯ ಸಂಬಂಧ ಮುರಿದು ಬೀಳ್ತದೆ, ಇಲ್ಲವೇ ಆ ವ್ಯಕ್ತಿಯ ಜೊತೆಯಲ್ಲಿ ಗುದ್ದಾಟ ಹೊಡೆದಾಟ ನಡೆದು ಹಲವು ರೀತಿಯಲ್ಲಿ ಇಬ್ಬರಿಗೂ ಹಾನಿ ಉಂಟಾಗುತ್ತದೆ. ಅರೆಗಳಿಗೆಯ ಕೋಪವು ವ್ಯಕ್ತಿಯ ಬದುಕನ್ನೇ ದುರಂತದತ್ತ ದೂಡಬಲ್ಲದ್ದಾಗಿರುತ್ತದೆ. ಆದ್ದರಿಂದ ಕೋಪವೆಂಬುದು ಪಾಪಕರವಾದ್ದು ಅಂತ ಒಂದು ಮಾತಿದೆ. ಅಂದರೆ ಕೋಪ ಬಂದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ತನು ಅಂದರೆ ದೇಹ. ಈಗೇನು ನೋಡಿ, ತಾಯಿ ಮಗಳು ಚಿಕ್ಕ ವಯಸ್ಸಿನ ಮಗಳು, ಅಪ್ಪ ಮಗ ಚಿಕ್ಕ ವಯಸ್ಸಿನ ಮಗ, ಅರ್ಥ ಆಯ್ತಲ್ಲ. ಗಂಡ ಹೆಂಡತಿ, ಹಿರಿಯ ವಯಸ್ಸಿನ ಗಂಡ, ಅವನಿಗಿಂತ ವಯಸ್ಸಲ್ಲಿ ಚಿಕ್ಕವಳ ಕಮ್ಮಿಯಾಗಿರ್ತಕ್ಕಂಥ ಹೆಂಡತಿ, ಒಡೆಯ ಆಳು ಅಂದರೆ ಯಜಮಾನ ಮತ್ತು ಸೇವಕ, ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಅವ್ರ ಕೈ ಕೆಳಗಿನ ನೌಕರ. ಹಾಗೆ ನೋಡಿ, ಒಬ್ಬ ಬಲ್ಲಿದ ಬಹಳ ಶಕ್ತಿಶಾಲಿ, ಇನ್ನೊಬ್ಬ ಬಹಳ ಅವನು ಶಕ್ತಿಹೀನಾಗಿರ್ತ ದುರ್ಬಲ. ನೋಡಿ, ಈಗ ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ತಮಗಿಂತ ಕಿರಿಯರಾದವರ ಮೇಲೆ ಕೋಪಗೊಂಡು ತನುವಿನ ಕೋಪ ದೈಹಿಕವಾಗಿ ಅವ್ರನ್ನ ಹೊಡಿತಾ ಇದ್ರೆ, ಮುಖ ಮುಸುಳಿ ನೋಡದೆ ಚಟ್ತಾ ಇದ್ರೆ, ನೋಡಿದ್ರಂತಾರೆ ಏನಯ್ಯ ಇಷ್ಟು ವಯಸ್ಸಾಗಿದೆ ಇವರಿಗೆ, ಹಿರಿಯೋನು ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಅಥವಾ ಶಕ್ತಿ ಇಲ್ಲದ ದುರ್ಬಲರ ಮೇಲೆ ಹಲ್ಲೆ ಮಾಡ್ತಾವ್ರಲ್ಲ ಅಂತ ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ಇಷ್ಟು ವಯಸ್ಸಾಗಿದೆ ಇವ್ರಿಗೆ, ತಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಈ ರೀತಿ ಹಲ್ಲೆ ಮಾಡಬಾರ್ದು ಪಡಿಬಾರ್ದು ಅನ್ನತಕ್ಕಂಥ ಅರಿವು ಇಲ್ವಲ್ಲ ಅಂದ್ಕೊಂಡು, ಯಾರು ತಮಗಿಂತ ಕಿರಿಯರಾದವರ ಮೇಲೆ, ಯಾರು ತಮಗಿಂತ ದುರ್ಬಲರಾದವರ ಮೇಲೆ ದೈಹಿಕವಾಗಿ ಕೋಪ ಬಂದ ಸಮಯದಲ್ಲಿ ಹಲ್ಲೆ ಮಾಡ್ತಾರೋ ಅಂತ ಹಲ್ಲೆ ಮಾಡುವ ವ್ಯಕ್ತಿಯ ಆ ಹಿರಿಯತನಕ್ಕೆ ಕೇಡು. ಅಂದರೆ ಅವರು ವಯಸ್ಸಾಗಿದ್ದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ. ಮುಂದಕ್ಕೆ ನೋಡಿ, ಮನದ ಕೋಪ ತನ್ನ ಅರಿವಿನ ಕೇಡು. ಮನದ ಕೋಪ, ಈಗ ನಾವು ಹೊಡಿತಾ ಇಲ್ಲ ಆದರೆ ಮನಸ್ಸಿನಲ್ಲೇ ಆಕ್ರೋಶ ಪಡ್ತಾ ಇದ್ದೀವಿ, ಮನಸ್ಸಿನಲ್ಲೇ ನಾನಾ ರೀತಿಯಾಗಿರ್ತಕ್ಕಂಥ ಕ್ರೋಧಕ್ಕೆ ಒಳಗಾಗಿದ್ದೀವಿ. ಈಗ ಈ ರೀತಿ ಆದರೆ ಅರಿವಿನ ಕೇಡು, ಅಂಥ ವ್ಯಕ್ತಿಗೆ ಅರಿವಿಲ್ಲ. ಅರಿವು ಅಂದ್ರೇನು? ತಿಳುವಳಿಕೆ, ಜ್ಞಾನ. ನಿಜಕ್ಕೂ ಆತ ಅರಿವಿದ್ದಿದ್ರೆ ಏನು ಮಾಡ್ತಿದ್ದ? ಆ ಪ್ರಸಂಗದಲ್ಲಿ ಯೋಚನೆ ಮಾಡ್ತಿದ್ದ ಏನಂತ, ಈ ರೀತಿ ಮತ್ತೊಬ್ಬ ವ್ಯಕ್ತಿ ನನ್ನ ಬಗ್ಗೆ ಕೋಪಗೊಳ್ಳುವುದಕ್ಕೆ ಅಥವಾ ನಾನು ಕೋಪಗೊಂಡಿರುವುದಕ್ಕೆ ಕಾರಣ ಏನು, ಯಾವ ಪ್ರಸಂಗ ಇದಕ್ಕೆ ಕಾರಣ ಆಯಿತು, ಆ ಪ್ರಸಂಗದಲ್ಲಿ ತಪ್ಪು ಯಾರ್ದು, ಆ ತಪ್ಪು ನನ್ನಿಂದಾಗಿದ್ದರೆ ನಾನು ಕೋಪ ಮಾಡ್ಕೊಳ್ಳೋ ಬದಲು ಆ ತಪ್ಪನ್ನು ಕಿತ್ಕೊಳ್ಬೇಕು, ಆ ತಪ್ಪು ನಂದಲ್ಲದೆ ಮತ್ತೊಬ್ಬರಿಂದ ಆಗಿದ್ದರೆ ನಾನೇನು ಮಾಡಬೇಕು, ಅವರಿಗೆ ತಿಳಿಯ ಹೇಳಿ ಈ ಬಗೆಯ ತಪ್ಪನ್ನು ಅವರು ಮತ್ತೆ ಮಾಡದಂತೆ ಅವರಿಗೆ ವಿವೇಕವನ್ನು ಹೇಳಬೇಕಾಗಿತ್ತು. ಈ ರೀತಿ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಂಡು ಕೋಪಕ್ಕೆ ಕಾರಣವಾದ ಸಂಗತಿಗಳನ್ನು ಗಮನಿಸಿ ಅದರಲ್ಲಿನ ತಪ್ಪುಗಳನ್ನು ಗುರುತಿಸಿ ತಪ್ಪು ತನ್ನಿಂದ ಆಗಿದ್ದರೆ ಅದನ್ನು ತಿದ್ದಿ ಸರಿಪಡಿಸಿಕೊಂಡು ಇತರರಿಂದ ಆಗಿದ್ದರೆ ಅದನ್ನು ಮತ್ತೆ ಮಾಡದಂತೆ ಅವರಿಗೆ ತಿಳಿಯ ಹೇಳಬೇಕು. ಇಂತಹ ಅರಿವಿನ ನಡೆನುಡಿಯಿಂದ ಕೋಪವು ಕರಗಿ ಕೋಪವು ಇಲ್ಲವಾಗಿ
ಕೋಪದಿಂದ ಉಂಟಾಗಬಹುದಾಗಿದ್ದ ಕೇಡು ತಪ್ಪುತ್ತದೆ. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಳ್ಳುವ ನಿವಾರಿಸಿಕೊಳ್ಳುವ ರೀತಿ ಯಾವುದು ಅನ್ನತಕ್ಕಂಥದ್ದನ್ನು ವ್ಯಕ್ತಿಯು ಅರಿತಿರಬೇಕು. ಹಾಗಾದರೆ ಕೋಪದಿಂದ ಹೊಡೆದರೆ ಬೇರೆಯವರಿಗೆ ಅದು ಅವನ ಹಿರಿಯತನಕ್ಕೆ ಹಾನಿ ಉಂಟಾಯ್ತದೆ, ಕೋಪದಿಂದ ಮತ್ತೇನ ಮಾಡಿದ್ರೆ ಅವನಿಗೆ ವಿವೇಕ ಇಲ್ಲ ಅಂತ ಹೇಳಬೇಕಾಗುತ್ತೆ. ಮುಂದಕ್ಕೆ ಒಂದು ಬಹಳ ಸಮರ್ಥವಾದ ಒಂದು ಶಬ್ದ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಹೇಳ್ತಾರೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ. ಮನೆಯೊಳಗಣ ಕಿಚ್ಚು, ಈಗ ನನ್ನ ಮತ್ತು ನಿಮ್ಮ ಮನೆಯಲ್ಲೋ ಇದ್ದಕ್ಕಿದ್ದಂಗೆ ಯಾವುದೋ ಕಾರಣಕ್ಕಾಗಿ ಬೆಂಕಿ ಹತ್ಕೊಂಡ್ಬಿಡ್ತು ಅಂತಂದರೆ ಕಿಚ್ಚು ಬೆಂಕಿ ಮನೆಯ ಸುಟ್ಟಲ್ಲದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸುಟ್ಟು ನಾಶ ಮಾಡ್ದೇ ನೆರಮನೆಯ ಸುಡೋದು, ಪಕ್ಕದ ಮನೆಗೆ ಅದು ಹಬ್ಬಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಸುಟ್ಟು ಕರಕಲಾದ ಮೇಲೆ ಅಲ್ಗಪ್ತದೆ ಅಂದರೆ ಇದ್ರ ಭಾವಾರ್ಥ ಇಷ್ಟೇ. ನನ್ನ ಮನದೊಳಗೆ ಮೈ ಮನದೊಳಗೆ ಕೆರಳಿದ ಆ ಕಿಚ್ಚು, ಯಾವ ಕಿಚ್ಚು, ಕೋಪವೆಂಬ ಬೆಂಕಿ ಮೊಟ್ಟ ಮೊದಲು ಬೇರೆಯವ್ರಿಗೆ ಹಾನಿ ಮಾಡೋದಿರಲಿ, ನನ್ನ ಮೈಮನಗಳನ್ನೇ ನಾಶ ಮಾಡ್ತದೆ. ನೋಡಿ, ಮನೆಯೊಳಗಣ ಕಿಚ್ಚು ಬೆಂಕಿ ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡೋದು, ಈ ನುಡಿಗಳು ಒಂದು ರೂಪಕವಾಗಿ ಬಳಕೆಯಾಗಿವೆ. ಮನೆಯೊಳಗೆ ಹತ್ತಿಕೊಂಡು ಉರಿಯತೊಡಗಿದ ಬೆಂಕಿಯು ಮೊದಲು ತಾನು ಹತ್ತಿಕೊಂಡ ಜಾಗದಲ್ಲಿದ್ದ ವಸ್ತುಗಳನ್ನು ಮತ್ತು ಮನೆಯನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲು ಮಾಡಿದ ನಂತರವೇ ಪಕ್ಕದ ಮನೆಗೆ ಹಬ್ಬುತ್ತದೆ. ಅಂತೆಯೇ ವ್ಯಕ್ತಿಯ ಮನದೊಳಗೆ ಮೂಡಿದ ಕೋಪದ ಒಳಮಿಡಿತವು, ಅದು ನಾನಾಗ್ಬೋದು ನೀವಾಗ್ಬೋದು, ಒಳಮಿಡಿತವು ಇತರರ ಬಗ್ಗೆ ಹೊಟ್ಟೆ ಕಿಚ್ಚಾಗಿ ಮತ್ಸರವಾಗಿ ತಿರಸ್ಕಾರವಾಗಿ ಅಸೂಯೆಯಾಗಿ ಸೇಡಾಗಿ ರೂಪುಗೊಂಡು, ನೋಡಿ ಕೋಪ ಅನಂತರ ಬೇರೆ 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 ರೂಪಗಳನ್ನು ತಳಿತದೆ, ವ್ಯಕ್ತಿಯ ಮೈಮನವನ್ನೆಲ್ಲ ಆವರಿಸಿಕೊಂಡು ಕೋಪಗೊಂಡ ವ್ಯಕ್ತಿಯ ಬದುಕಿನ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ, ಜೀವನಕ್ಕೆ ಮಾರಕವಾಗುತ್ತದೆ, ಸುತ್ತಮುತ್ತಲ ವ್ಯಕ್ತಿಗಳ ಜೊತೆಯ ಸಂಬಂಧವನ್ನು ಮುರಿಯುತ್ತದೆ. ಸದಾ ಕಾಲ ಕೋಪದಿಂದ ಕುದಿತಾ ಇರತಕ್ಕಂಥ ವ್ಯಕ್ತಿ ಈ ರೀತಿ 108 ಬಗೆಯ ಭಾವಗಳಿಂದ ಅವನು ಬದುಕಿನ ನೆಮ್ಮದಿಯನ್ನು ಕಳ್ಕೊಳ್ತಾನೆ. ಕೋಪವೆಂಬುದು ಇತರರಿಗೆ ಕೇಡನ್ನು ಉಂಟು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಕೋಪಗೊಂಡ ವ್ಯಕ್ತಿಗೆ ಮಾನಸಿಕವಾಗಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಕೋಪವನ್ನು ಹತ್ತಿಕ್ಕಿಕೊಂಡು ಬಾಳುವುದು ಒಳಿತೆಂಬ ಅರಿವನ್ನು ಈ ನುಡಿಗಳು ಸೂಚಿಸುತ್ತಿವೆ. ನೋಡಿ, ಕೇರಳದಲ್ಲಿ ಇದಕ್ಕೆ ಇಂದಿಗೆ 2 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಈ ರೀತಿ. ಒಂದು ದೊಡ್ಡ ಹೋಟೆಲು, ಆ ಹೋಟೆಲಿಗೆ ಅನೇಕ ಗ್ರಾಹಕರು ಬಂದವರೆ. ಹೋಗುವಾಗ ಒಬ್ಬ ಕಾರನ್ನು ಹಿಂತೆಗೆದುಕೊಳ್ಳುವಾಗ ಪಕ್ಕದ ಮತ್ತೊಂದು ಕಾರಿನವನಿಗೂ ಅವನಿಗೂ ಜಗಳ ಪ್ರಾರಂಭ ಆಯಿತು. ಡಿಕ್ಕಿಯೇನಾಗಿಲ್ಲ ತಗೊಳ್ಳುವಂಥ ವಿಷಯದಲ್ಲಿ, ಇಬ್ಬರು ಇಳಿದು ಬಂದರು, ಇಬ್ಬರು ಕೋಪದಿಂದ ಕೂಗಾಡ್ತಾ ಇದ್ದಾರೆ. ಬರೀ ಕಾರನ್ನು ಹಿಂತೆಗೆದ್ರ ಬಗ್ಗೆ ಅಷ್ಟೇ ಕೂಗಾಡ್ತಾರೆ, ಒಬ್ಬ ಕೋಪದಲ್ಲಿ ಮತ್ತೊಬ್ಬರನ್ನು ತಳ್ಳಿಬಿಟ್ಟ. ತಳ್ಳಿದ ತಕ್ಷಣ ಆತ ರಸ್ತೆಗೆ ಬಿದ್ದ. ಅದೇ ಸಮಯದಲ್ಲಿ ಒಂದು ಲಾರಿ ಅವನ ಮೇಲೆ ಹರ್ಕೊಟ್ಟಾಯಿತು, ಅಲ್ಲೇ ಆತ ಸಾವನ್ನಪ್ಪದ. ಸರಿ ನೋಡಿ, ಈ ಯಾರು ತಳ್ಳಿದ್ದು ಆತ ಓಡೋಟೋದ. ಆದರೆ ಈ ಸುದ್ದಿ ಎಲ್ಲ ಕಡೆ ಹಬ್ಬಿತು, ತಳ್ಳಿದ್ದವನು ಯಾರು? ಅತ್ಯಂತ ದೊಡ್ಡ ಅಧಿಕಾರದಲ್ಲಿದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ. ಸಾವಿಗೀಡಾದವನು ಒಂದು 40-45 ವರ್ಷದ ಒಬ್ಬ ವ್ಯಕ್ತಿ. ಈಗ ಕೇರಳದ ಎಲ್ಲ ಕಡೆಯಲ್ಲೂ ಕೂಡ ಚಳವಳಿ ಪ್ರಾರಂಭವಾಯಿತು. ಏನಂತ, ಆ ರೀತಿ ತಪ್ಪನ್ನು ಮಾಡಿರ್ತಕ್ಕಂಥ ಅಧಿಕಾರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ. ಕೇವಲ 2 ದಿನಗಳಲ್ಲಿ ಮತ್ತೊಂದು ವಾರ್ತೆ ಬಂತು. ಆ ಅಧಿಕಾರಿ ತನ್ನ ಮನೆಯಲ್ಲೇ ತಾನು ನೇಣಾಕೊಂಡು ಸಾವನ್ನಪ್ಪಿದ್ದ. ಬಹುಶಃ ತಾನು ಕೋಪದ ಸಂದರ್ಭದಲ್ಲಿ ಮಾಡಿದಂಥ ಮತ್ತೊಬ್ಬನ ವ್ಯಕ್ತಿಯ ಸಾವಿಗೆ ಕಾರಣದಂಥ ಪಾಪ ಪ್ರಜ್ಞೆಯೋ, ಅಥವಾ ಇಂಥ ಅಪರಾಧ ನನ್ನಿಂದಾಗಿ ಮತ್ಯಾವ ಶಿಕ್ಷೆ ಬರ್ತದೆ ಅಂತಕ್ಕಂಥ ಭಯದಿಂದಲೋ ಆತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ನೋಡಿ, ಈಗ ಈ ಇಬ್ಬರು ವ್ಯಕ್ತಿಗಳಿಗೂ 2 ಮಕ್ಕಳಿತ್ತು, ಒಳ್ಳೆಯ ಕುಟುಂಬ ಆಗಿತ್ತು. ಹಾಗಾದರೆ ಈ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ಕೋಪಗೊಂಡಾಗ ಮತ್ತೊಬ್ಬ ಶಾಂತವಾಗಿದ್ದಿದ್ರೆ ಈ ಪ್ರಸಂಗವೇ ನಡೀತಿರಲಿಲ್ಲ. ಹಾಗಾದರೆ ಇಬ್ಬರ ಕೋಪದಿಂದ ಏನಾಯಿತು?
ಅವರಿಬ್ಬರು ಮಾತ್ರ ಸಾಯಲಿಲ್ಲ, ಅವರಿಬ್ಬರನ್ನು ಅವಲಂಬಿಸಿದ್ದಂಥ ಕುಟುಂಬಗಳು ನಾಶವಾದವು. ಹಾಗಾದರೆ ಬಸವಣ್ಣವ್ರ ಮಾತು ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ತನಗೆ ಮುನಿವರಿಗೆ ತಾ ಮುನಿಯ ಲೇಖಯ್ಯ. ಅದರಿಂದ ಕೋಪಗೊಂಡ ಸಂದರ್ಭದಲ್ಲಿ ಇಬ್ಬರಲ್ಲಿ ಒಬ್ಬ ಅತ್ಯಂತ ಶಾಂತ ಚಿತ್ತನಾಗಿದ್ದರೆ, ಅರಿವಿನಿಂದ ನಡ್ಕೊಂಡ್ರೆ ಇಬ್ಬರ ಬದುಕಿನಲ್ಲೂ ನಡೆಯುವಂಥ ದುರಂತವನ್ನು ತಡೆಗಟ್ಟಬಹುದು ಅನ್ನತಕ್ಕಂಥ ಸಂದೇಶವನ್ನು ಈ ವಚನದ ಮೂಲಕ ಬಸವಣ್ಣನವರು ನಮಗೆ ನೀಡಿದ್ದಾರೆ.